ರಮೇಶ್ ಜಾರಕಿಹೊಳಿ ರಾಜೀನಾಮೆ ವದಂತಿ ವಿಚಾರ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ರಮೇಶ್ ಜಾರಕಿಹೊಳಿ ರಾಜೀನಾಮೆ ವದಂತಿ ವಿಚಾರ ಸಂಬಂಧಪಟ್ಟಂತೆ ಉದ್ದೇಶಗಳು ತಲುಪದೆ ಹೋದಾಗ ಉದ್ವೇಗದಲ್ಲಿ ಮಾತಾಡೋದು ಸಹಜ, ಇದಕ್ಕೆಲ್ಲ ಕಾಲವೇ ಉತ್ತರ ಕೊಡಲಿದೆ ಅಂತ ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಎಲ್ಲರ ಜೊತೆ ಚರ್ಚಿಸಲು ಪ್ರಯತ್ನಿಸುತ್ತೇನೆ, ರಮೇಶ್ ಜಾರಕಿಹೊಳಿ ರಾಮಲಿಂಗಾರೆಡ್ಡಿ ಜೊತೆ ಚರ್ಚಿಸುತ್ತೇನೆ, ಲೋಕಸಭೆ ಬಳಿಕ ಮತ್ತು ಸಂಪುಟ ವಿಸ್ತರಣೆ ಹೇಳಿಕೆ ವಿಚಾರ ಸಂಬಂಧಪಟ್ಟಂತೆ ಚರ್ಚೆಯನ್ನ ನಡೆಸುತ್ತೇನೆ, ಅದು ಕಾಂಗ್ರೆಸ್ ತೀರ್ಮಾನ ಅಂತ ಸಿಎಂ ಕುಮಾರಸ್ವಾಮಿಯವರು ಹೇಳಿಕೆಯನ್ನ ನೀಡಿದ್ದಾರೆ. ಕ್ವಶನ್, ನಾನು ಸಹ ಎಲ್ಲರ ಜೊತೆನೂ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಹಲವಾರು ಶಾಸಕರಿಗೆ ನಾನೇ ಮಾತನಾಡಿದ್ದೇನೆ. ರಮೇಶ್ ಅವರು ನನ್ನ ಆತ್ಮೀಯ ಸ್ನೇಹಿತರು ಇದ್ದಾರೆ, ರಮೇಶ್ ಅವ್ರಿಗೂ ಮಾತನಾಡ್ತೀನಿ, ರಾಮಲಿಂಗರೆಡ್ಡಿ ಅವ್ರಿಗೂ ಮಾತನಾಡ್ತೀನಿ. ಇವತ್ತು ಅವರೆಲ್ಲರೂ ಸಮರ್ಥಿರ್ತಕ್ಕಂಥವ್ರೆ. ಅಂದರೆ ಮೊನ್ನೆ ನಡೆದಿರ್ತಕ್ಕಂಥ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ಅವರ ನಿರೀಕ್ಷೆಗಳಲ್ಲಿ ಎಲ್ಲ ಒಂದು ಕಡೆ ನಿರಾಸೆ ಏನಿದೆ ಅದಕ್ಕೆ ಅಸಮಾಧಾನ ಇರತಕ್ಕಂಥದ್ದು ಸಹಜ, ಅದು ಎಲ್ಲರಲ್ಲೂ ಇರ್ತದೆ ಅದು ಇವತ್ತಿನ ರಾಜಕಾರಣದಲ್ಲಿ. ಅದೆಲ್ಲ ಸರಿಪಡಿಸ್ತಕ್ಕಂಥ ಸಾಮರ್ಥ್ಯ ಕಾಂಗ್ರೆಸ್ ಪಕ್ಷದಲ್ಲೂ ಇದೆ. ವೈಯಕ್ತಿಕವಾಗಿ ನಾನು ಅವ್ರ ಜೊತೆ ಒಳ್ಳೆಯ ಸಂಬಂಧದಲ್ಲೂ ಇದ್ದೇನೆ, ಅದೆಲ್ಲವನ್ನು ಸರಿಪಡಿಸ್ತೀವಿ ಅಂತಕ್ಕಂಥ ವಿಶ್ವಾಸ.